ಈ ಒಂದು ಅವಧಿಯಲ್ಲಿ ಸಮಾಜವಾದದ ಪರಿಕಲ್ಪನೆಯ ಬೆಳವಣಿಗೆಯನ್ನು ತಿಳಿತಾ ಹೋಗೋಣ ಸಮಾಜವಾದ ವ್ಯಕ್ತಿವಾದಕ್ಕೆ ವಿರುದ್ಧವಾಗಿ ಬೆಳೆದು ಬಂದಂತಹ ಸಮಾಜವಾದ ಸಿದ್ಧಾಂತ ಅತ್ಯಂತ ಪುರಾತನ ರಾಜಕೀಯ ಸಿದ್ಧಾಂತ ಅಂತಂದು ಹೇಳಬಹುದಾಗಿದೆ ಅಂದರೆ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಇಂಡಿವಿಜುವಲಿಸಮ್ ಅಥವಾ ವ್ಯಕ್ತಿವಾದ ಏನಿತ್ತು ಆ ವ್ಯಕ್ತಿವಾದದಲ್ಲಿದ್ದಂತಹ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೋಸ್ಕರವಾಗಿಯೇ ಅದಕ್ಕೆ ವಿರುದ್ಧವಾಗಿ ಬೆಳೆದು ಬಂದಂತಹ ಒಂದು ಸಿದ್ಧಾಂತವನ್ನೇ ಸಮಾಜವಾದ ಅಂತೇಳಿಬಿಟ್ಟು ಕರೆಯಬಹುದಾಗಿದೆ ಇದನ್ನೇ ಪುರಾ ಇದು ಅತ್ಯಂತ ಪುರಾತನ ರಾಜಕೀಯ ಸಿದ್ಧಾಂತ ಅಂತಂದು ಕೂಡ ನಾವು ಇದನ್ನು ಹೇಳಬಹುದಾಗಿದೆ ಯಾಕೆ ಅಂತಂದರೆ ಇದು ಹತ್ತೊಂಬತ್ತನೇ ಶತಮಾನ ಹದಿನೆಂಟನೇ ಶತಮಾನಗಳಲ್ಲಿ ವಾಸ್ತವಿಕವಾಗಿ ಜನಪ್ರಿಯವಾದರೂ ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಸಮಾಜವಾದದ ಪರಿಕಲ್ಪನೆ ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಆದರೆ ಇದಕ್ಕೆ ಒಂದು ವ್ಯವಸ್ಥಿತ ರೂಪ ಸಿಕ್ಕಿದ್ದಂತಹದು ಹದಿನೆಂಟು ಮತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಅಂತ ಹೇಳಬಹುದಾಗಿದೆ ಈ ಒಂದು ಸಮಾಜವಾದದ ಮೂಲವನ್ನು ನಾವು ಗಮನಿಸುವುದಾದರೆ ಪ್ರಾಚೀನ ಅಂದರೆ ಜಗತ್ತಿನ ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿ ಈ ಒಂದು ಸಮಾಜವಾದದ ಮೂಲವನ್ನು ಗುರುತಿಸಬಹುದಾಗಿದೆ ವಿಶೇಷವಾಗಿ ಪ್ರಾಚೀನ ಹಿಂದೂ ಏನು ಭಾರತದ ಪ್ರಾಚೀನ ಹಿಂದ ಹಿಂದೂ ಪುರಾಣ ಗ್ರಂಥವಾಗಿರ್ತಕ್ಕಂತಹ ಧರ್ಮ ಗ್ರಂಥವಾಗಿರ್ತಕ್ಕಂತಹ ರಾಮಾಯಣದಲ್ಲಿನ ರಾಮರಾಜ್ಯದ ಪರಿಕಲ್ಪನೆ ಅಂದರೆ ರಾಮಾಯಣ ಏನಿದೆ ಹಿಂದೂಗಳ ಒಂದು ಧಾರ್ಮಿಕ ಗ್ರಂಥ ಆ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ರಾಮರಾಜ್ಯದ ಏನಿದೆ ಆ ಒಂದು ರಾಮರಾಜ್ಯದ ಪರಿಕಲ್ಪನೆಯನ್ನು ನಾವು ಗಮನಿಸಿದಾಗ ಆ ರಾಮರಾಜ್ಯದ ಪರಿಕಲ್ಪನೆಯನ್ನು ಕಲ್ ಪರಿಕಲ್ಪನೆಯಲ್ಲಿ ಅತಿ ಶ್ರೇಷ್ಠ ಹಾಗೂ ಕನಿಷ್ಠ ವ್ಯಕ್ತಿಯನ್ನು ಅಂದರೆ ಎಲ್ಲರನ್ನ ಕೂಡ ಸಮಾನರು ಅಂತ ಪರಿಗಣಿಸಲಾಗ್ತಾ ಪರಿಗಣಿಸಲಾಗ್ತಾಯಿತ್ತು ಹಾಗೇನೇ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅದೇ ರೀತಿಯಾಗಿ ಜೀಸಸ್ ಕ್ರೈಸ್ತನು ಕೂಡ ಭ್ರಾತೃತ್ವ ತತ್ವವನ್ನು ಪ್ರತಿಪಾದಿಸ್ತಾನೆ ಅಂದರೆ ಸಹೋದರತ್ವದ ತತ್ವವನ್ನು ಕ್ರಿಸ್ತನು ಕೂಡ ಪ್ರತಿಪಾದಿಸ್ತಾನೆ ಅದರ ಜೊತೆಯಲ್ಲಿ ಕ್ರಿಶ್ಚಿಯನ್ ಧರ್ಮದ ಶ್ರೇಷ್ಠ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂತಹ ಬೈಬಲ್ನಲ್ಲೂ ಕೂಡ ಸಂಪತ್ತನ್ನು ಕೇವಲ ಕೆಲವೇ ಕೆಲವು ವ್ಯಕ್ತಿಗಳು ಕೇಂದ್ರೀಕರಿಸ್ಕೊಳ್ಳೋದನ್ನು ವಿರೋಧಿಸುತ್ತೆ ಅಂದರೆ ಬೈಬಲ್ಲು ಕೂಡ ಏನು ಹೇಳುತ್ತೆ ಸಂಪತ್ತನ್ನು ಕೇಂದ್ರೀಕರಿಸೋದನ್ನು ವಿರೋಧಿಸುತ್ತೆ ಅಂದರೆ ಕೆಲವೇ ಕೆಲವು ವ್ಯಕ್ತಿಗಳು ಅಥವಾ ಬಂಡವಾಳಶಾಹಿಗಳು ತಮ್ಮಲ್ಲೇ ಬಂಡವಾ ಏನು ಸಂಪತ್ತನ್ನು ಕೇಂದ್ರೀಕರಿಸ್ಕೊಳ್ಳೋದನ್ನು ಈ ಒಂದು ಜೀಸಸ್ ಕ್ರಿಸ್ತನ ಪ್ರತಿಪಾದಿಸಿರ್ತಕ್ಕಂತಹ ಕ್ರಿಸ್ತ ಧರ್ಮದ ಶ್ರೇಷ್ಠ ಗ್ರಂಥವಾಗಿರ್ತಕ್ಕಂತಹ ಬೈಬಲ್ನಲ್ಲೂ ಕೂಡ ನಾವು ಇದನ್ನು ಕಾಣಬಹುದಾಗಿದೆ ಹಾಗೆಯೇ ಇಸ್ಲಾಂ ಧರ್ಮದ ಶ್ರೇಷ್ಠ ಗ್ರಂಥವಾಗಿರ್ತಕ್ಕಂತಹ ಕುರಾನ್ನಲ್ಲೂ ಕೂಡ ಸಂಪತ್ತಿನ ಸಮಾನ ವಿತರಣಾ ಪದ್ಧತಿ ಇರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿರತಕ್ಕಂಥದನ್ನು ಕಂಡು ಬರುತ್ತೆ ಅಂದರೆ ಸಂಪತ್ತಿನ ಸಮಾನ ಹಂಚಿಕೆ ಅಂದರೆ ಸಂಪತ್ತು ಕೇವಲ ಕೆಲವೇ ವ್ಯಕ್ತಿಗಳಲ್ಲಿ ಅಸಮಾನವಾಗಿ ಹಂಚಲ್ಪಡಬಾರ್ದು ಅದಕ್ಕೆ ಬದಲಾಗಿ ಅದೇನಾಗ್ತಾ ಹೋಗಬೇಕು ಮುಖ್ಯವಾಗಿ ಸಮಾನ ವಿತರಣಾ ಪದ್ಧತಿ ಸಂಪತ್ತಿನ ಸಮಾನ ಹಂಚಿಕೆ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ಕುರಾನ್ ಕೂಡ ಪ್ರತಿಪಾದಿಸುತ್ತ ಹಾಗಾದರೆ ಧಾರ್ಮಿಕ ಗ್ರಂಥಗಳನ್ನು ಗಮನಿಸಿದಾಗ ಹಿಂದೂ ಧಾರ್ಮಿಕ ಗ್ರಂಥ ರಾಮಾಯಣ ಹಾಗೇನೇನೆ ಬೈಬಲ್ ಕ್ರಿಶ್ಚಿಯನ್ ಧರ್ಮದ್ದು ಬೈಬಲ್ ಹಾಗೇನೇನೆ ಇಸ್ಲಾಮಿಕ್ ಧರ್ಮದ ಏನು ಕುರಾನ್ನಲ್ಲೂ ಕೂಡ ನಾವು ಗಮನಿಸ್ತಾ ಹೋದಾಗ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಮಾಜವಾದದ ಪರಿಕಲ್ಪನೆಯನ್ನೇ ಪ್ರತಿಪಾದಿಸಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಹಾಗಾದರೆ ನಾವು ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಧರ್ಮ ಗ್ರಂಥಗಳಾದ ಮೇಲೆ ಪ್ರಾಚೀನ ಗ್ರೀಕ್ನ ಶ್ರೇಷ್ಠ ತತ್ವಜ್ಞಾನಿಯಾಗಿರ್ತಕ್ಕಂತಹ ಪ್ಲೇಟೋ ಈತ ತನ್ನ ಒಂದು ಶ್ರೇಷ್ಠ ಕೃತಿಯಾಗಿರತಕ್ಕಂತಹ ರಿಪಬ್ಲಿಕ್ ಅಂತಕ್ಕಂತಹ ಕೃತಿಯಲ್ಲಿ ಆಳುವ ವರ್ಗ ಯಾವುದೇ ಕಾರಣಕ್ಕೂ ಕೂಡ ಸ್ವಂತ ಆಸ್ತಿಯನ್ನು ಮತ್ತು ಸ್ವಂತ ಕುಟುಂಬವನ್ನು ಹೊಂದಿರಬಾರದು ಇದಕ್ಕೆ ಬದಲಾಗಿ ಸಾಮೂಹಿಕ ಆಸ್ತಿಯನ್ನು ಸಾಮೂಹಿಕ ಕುಟುಂಬವನ್ನು ಹೊಂದಿರಬೇಕು ಅಂತ ಹೇಳ್ತಾನೆ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಯಾಕೆ ಪ್ಲೇಟೋ ಈ ರೀತಿ ಹೇಳ್ತಾನೆ ಅಂತಂದರೆ ಆಳುವ ವರ್ಗಕ್ಕೆ ಸ್ವಂತ ಆಸ್ತಿ ಅಥವಾ ಸ್ವಂತ ಕುಟುಂಬ ಏನಾದರೂ ಕೂಡ ಇದೆ ಅಂತಂದಾಗ ಬರೀ ಸ್ವಾರ್ಥವನ್ನು ಯೋಚನೆ ಮಾಡ್ತಾ ಹೋಗ್ತಾರೆ ಬರೀ ಸ್ವಾರ್ಥದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ ನಾನು ನನ್ನ ಕುಟುಂಬ ನನ್ನದು ಅಂತಕ್ಕಂಥ ಮನೋಭಾವ ಬರ್ತಾ ಹೋಗುತ್ತೆ ಹಾಗಾಗಿ ಅದಕ್ಕೇ ಹೇಳ್ತಾನೆ ಸ್ವಂತ ಕುಟುಂಬ ಇರಬಾರ್ದು ಸ್ವಂತ ಆಸ್ತಿಯೂ ಕೂಡ ಇರಬಾರ್ದು ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ಹೇಳ್ತಾನೆ ಪ್ಲೇಟೋ ಆ್ಯಕ್ಚುಲ್ ಆಗಿ ದೇಶವನ್ನು ಹಾಳ್ತಕ್ಕಂಥವರನ್ನು ಅಥವಾ ತತ್ವಜ್ಞಾನಿಗಳನ್ನು ರಾಜನನ್ನು ಸೈನಿಕ ಶಿಬಿರಗಳಲ್ಲಿ ಬೆಳೆಸಬೇಕು ಯಾರು ಯಾರು ಜೊತೆ ಬೇಕಾದರೂ ಕೂಡ ಇರಬಹುದು ಅಂದರೆ ಸ್ತ್ರೀ ಪುರುಷರೆಲ್ಲರೂ ಕೂಡ ಸೈನಿಕ ಶಿಬಿರಗಳಲ್ಲೇ ವಾಸ ಮಾಡಬಹುದು ಅಲ್ಲಿ ಯಾರು ಯಾರು ಜೊತೆ ಬೇಕಾದರೂ ಕೂಡ ಇರಬಹುದು ಅವರಿಗೆ ಮಕ್ಕಳು ಆದಂತಹ ಸಂದರ್ಭದಲ್ಲಿ ಅವರನ್ನು ತನ್ನ ತಂದೆ ಮತ್ತು ತಾಯಿ ಯಾರು ಅನ್ನೋದನ್ನು ಕೂಡ ತಿಳಿಯಪಡಿಸದೆ ಹುಟ್ಟಿದ ತಕ್ಷಣವೇ ಅವರನ್ನು ಬೇರ್ಪಡಿಸಿ ತನ್ನ ತಂದೆ ತಾಯಿ ಯಾರು ಅನ್ನೋದು ಕೂಡ ತಿಳಿಯದಂತೆ ಬೆಳೆಸಬೇಕು ಈ ರೀತಿಯಾಗಿ ಬೆಳೆಸಿದಾಗ ಉತ್ತಮವಾಗಿ ರಾಜ್ಯವನ್ನು ಆಳಬಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಪ್ಲೇಟೋ ತನ್ನ ಕಮ್ಯುನಿಸಮ್ ಸಾರಿ ಪ್ಲೇಟೋ ತನ್ನ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯಲ್ಲಿ ಹೇಳ್ತಾನೆ ಇದು ಪ್ಲೇಟೋವಿನ ಕಮ್ಯುನಿಸಮ್ ಅಂತಂದೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರತಕ್ಕಂಥದನ್ನು ನಾವು ಕಾಣಬಹುದಾಗಿದೆ ಅಂದರೆ ಈತನದು ಆ್ಯಕ್ಚುಯಲ್ ಆಗಿ ಆದರ್ಶ ಸಮಾಜವಾದಿ ಪರಿಕಲ್ಪನೆ ಅಥವಾ ತತ್ವ ಇದನ್ನು ವಾಸ್ತವಿಕವಾಗಿ ಜಾರಿಗೆ ತರ್ತಕ್ಕಂಥದ್ದು ಕಷ್ಟ ಇರಬಹುದು ಹಾಗಾಗಿ ಈತನ ಆದರ್ಶವಾದಿ ಸಮಾಜದ ಸಮಾಜವಾದಿ ಆದರ್ಶ ತತ್ವ ಏನಿದೆ ಇದು ಪ್ಲೇಟೋವಿನ ಕಮ್ಯುನಿಸಮ್ ಅಂತಂದರೆ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಹಾಗೇನೇ ಮತ್ತೋರ್ವ ಚಿಂತಕ ಸರ್ ಥಾಮಸ್ ಮೋರ್ ಅಂತಕ್ಕಂಥವರು ಇವರು ಕೂಡ ಸಮಾಜವಾದದ ಬೆಳವಣಿಗೆಯನ್ನು ಅಥವಾ ಸಮಾಜವಾದದ ಪರಿಕಲ್ಪನೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈತ ತನ್ನ ಶ್ರೇಷ್ಠ ಗ್ರಂಥವಾದಂತಹ ಯುಟೋಪಿಯಾ ಅಂತಕ್ಕಂತಹ ಕೃತಿಯಲ್ಲಿ ಅಂದರೆ ಸಾವಿರದ ಐನೂರ ಹದಿನಾರರಲ್ಲಿ ಈ ಒಂದು ಕೃತಿಯನ್ನು ಸರ್ ತಾಮಸ್ ಮೋರ್ ಪ್ರಕಟಪಡಿಸ್ತಾರೆ ಈ ಸಾವಿರದ ಐನೂರ ಹದಿನಾರರಲ್ಲಿ ಸರ್ ತಾಮಸ್ ಮೋರ್ ಪ್ರಕಟಿಸಿದಂತಹ ಯುಟೋಪಿಯಾ ಅಂತಕ್ಕಂತಹ ಕೃತಿಯಲ್ಲಿ ಉದಾರ ತತ್ವದ ದುಷ್ಪರಿಣಾಮಗಳನ್ನು ಗುರುತಿಸ್ತಾರೆ ಐಡೆಂಟಿಫೈ ಮಾಡ್ತಾರೆ ಸರ್ ತಾಮಸ್ ಮೋರ್ ಆ ಉದಾರ ತತ್ವದ ದುಷ್ಪರಿಣಾಮಗಳನ್ನು ಗುರುತಿಸಿ ವ್ಯಕ್ತಿ ವ್ಯಕ್ತಿಯ ನಡುವಿನ ಪೈಪೋಟಿಯನ್ನು ರದ್ದುಪಡಿಸುವಂತೆ ಪ್ರ ಏನು ರದ್ದುಪಡಿಸುವಂತೆ ಒತ್ತಾಯವನ್ನು ಮಾಡ್ತಾರೆ ಸರ್ ತಾಮಸ್ ಮೋರ್ ಅಂದರೆ ವ್ಯಕ್ತಿ ವ್ಯಕ್ತಿಯ ನಡುವಿನ ಪೈಪೋಟಿಯನ್ನು ಅರ್ಹದ್ದುಪಡಿಸುವಂತೆ ಹೇಳ್ತಾನೆ ಯಾರು ಸರ್ ತಾಮಸ್ ಮೋರ್ ಹಾಗಾದರೆ ಈ ಒಂದು ಉದಾರ ತತ್ವದ ದುಷ್ಪರಿಣಾಮಗಳೇನಿದ್ದಾವೆ ಅಂದರೆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮುಕ್ತವಾಗಿ ಬಿಡ್ತಕ್ಕಂಥದ್ದು ವ್ಯಕ್ತಿಯ ವೈಯಕ್ತಿಕ ವಿಷಯಗಳಲ್ಲಿ ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತಕ್ಕಂಥದೇ ಉದಾರವಾದ ಅಂದರೆ ರಾಜ್ಯ ಅಂತಕ್ಕಂಥದ್ದು ವ್ಯಕ್ತಿಯ ಕಾರ್ಯಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತಕ್ಕಂಥ ಸಿದ್ಧಾಂತವೇ ಉದಾರವಾದ ಆ ಒಂದು ಉದಾರ ತತ್ವದಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ಅಥವಾ ದುಷ್ಪರಿಣಾಮಗಳನ್ನು ಗುರುತಿಸಿ ಈತ ಏನು ವ್ಯಕ್ತಿ ವ್ಯಕ್ತಿಯ ನಡುವಿನ ಪೈಪೋಟಿಯನ್ನು ರದ್ದುಪಡಿಸುವಂತೆ ಹೇಳ್ತಾನೆ ಇದಾದ ಮೇಲೆ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಬೆಳೆದು ಬಂದಂಥ ಒಂದು ಪರಿಕಲ್ಪನೆಯಾಗಿದ್ದರೂ ಕೂಡ ಬೆಳವಣಿಗೆಯಾಗಿದ್ದರೂ ಕೂಡ ಶೋಷಣೆಯ ವಿರುದ್ಧ ಪ್ರಾಚೀನ ಹಾಗೂ ಮಧ್ಯಮ ಯುಗದಲ್ಲೂ ಕೂಡ ಧ್ವನಿ ಅಂತಕ್ಕಂಥದ್ದು ಎತ್ತಿದ್ದನ್ನು ನಾವು ಕಾಣಬಹುದಾಗಿದೆ ಆರ್ಥಿಕ ಅಸಮಾನತೆಯೇ ಇದರ ಮೂಲ ಕಾರಣ ಅಂದರೆ ಶೋಷಣೆ ವಿರುದ್ಧ ಪ್ರಾಚೀನ ಕಾಲದಲ್ಲಿ ಮಧ್ಯಮ ಕಾಲದಲ್ಲಿ ಧ್ವನಿ ಎದ್ದಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಆರ್ಥಿಕ ಅಸಮಾನತೆ ಇಕನಾಮಿಕ್ ಇನಿಕ್ವಾಲಿಟಿ ಇದು ಮುಖ್ಯವಾದಂತಹ ಕಾರಣ ಅಲ್ಪಸಂಖ್ಯಾತ ಪ್ರಭಾವಿ ಬಂಡವಾಳಶಾಹಿಗಳು ಬಂಡವಾಳಶಾಹಿ ವರ್ಗ ಏನಿತ್ತು ಬಹುಸಂಖ್ಯಾತರಾಗಿದ್ದಂತಹ ಕೂಲಿ ಅಥವಾ ಕಾರ್ಮಿಕ ವರ್ಗವನ್ನು ಶೋಷಣೆಯನ್ನು ಇದ್ದರು ಅಂದರೆ ಈ ಒಂದು ಯುರೋಪಿನ ರಾಷ್ಟ್ರಗಳಲ್ಲಿ ಹಾಗೆಯೇ ಬಹುತೇಕ ವಿಶ್ವದ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದಂತಹ ಬಂಡವಾಳಶಾಹಿಗಳೇನಿದ್ದರು ಇವರುಗಳು ಬಹುಸಂಖ್ಯಾತರಾಗಿದ್ದಂತಹ ಕೂಲಿ ಅಥವಾ ಕಾರ್ಮಿಕ ವರ್ಗವನ್ನು ಶೋಷಣೆಯನ್ನು ಇದ್ದರು ಹದಿನೆಂಟನೇ ಶತಮಾನದ ಕೊನೆಯ ಭಾಗದಲ್ಲಿ ಅಥವಾ ಅಂತ್ಯ ಭಾಗದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಬಂಡವಾಳಶಾಹಿಗಳು ಪ್ರ ಸಮಾಜದ ಪ್ರಬಲ ವರ್ಗವಾಗಿ ಮೂಡಿ ಬರ್ತಾರೆ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಯುರೋಪಿನ ರಾಷ್ಟ್ರಗಳಲ್ಲಿ ಸಂಭವಿಸಿದಂತಹ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದಾಗಿ ಬಂಡವಾಳಶಾಹಿಗಳು ಸಮಾಜದ ಪ್ರಬಲ ವರ್ಗವಾಗಿ ಮೂಡಿ ಬರ್ತಾರೆ ಬಂಡವಾಳಶಾಹಿಗಳ ಪ್ರಭಾವ ಹೆಚ್ಚುತ್ತಿದ್ದಂತೆ ಕಾರ್ಮಿಕ ವರ್ಗಗಳು ಕೂಡ ತಮ್ಮದೇ ಆದಂಥ ಸಾಮಾಜಿಕ ಚಿಂತನೆಯನ್ನು ಮುಂದಿಡುವ ಮೂಲಕ ಬಂಡವಾಳಶಾಹಿಗಳಿಗೆ ಸವಾಲನ್ನು ಒಡ್ತಾ ಹೋಗ್ತಾರೆ ಹಾಗೇನೇ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತರವರೆಗೆ ಯುರೋಪಿನ ರಾಷ್ಟ್ರಗಳಲ್ಲಿ ಕಲೆ ವಿಜ್ಞಾನ ಹಾಗೇನೇನೆ ಬೌದ್ಧಿಕ ಕ್ಷೇತ್ರಗಳಲ್ಲಾದಂತಹ ಬದಲಾವಣೆಯ ಪರಿಣಾಮವಾಗಿ ಮಧ್ಯಮ ವರ್ಗಗಳ ಪ್ರಭಾವವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಂತರ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದ ಕೈಗಾರಿಕಾ ಕ್ರಾಂತಿಯಿಂದಾಗಿ ಬಂಡವಾಳಶಾಹಿ ವರ್ಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಪ್ರಬಲವಾಗ್ತಾ ಹೋಗುತ್ತೆ ಇಪ್ಪತ್ತನೇ ಶತಮಾನದ ಹೊತ್ತಿಗೆ ಸಮಾಜವಾದವು ವ್ಯಕ್ತಿಗಳ ಮತ್ತು ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಅಥವಾ ಪರಿಣಾಮವನ್ನು ಬೀರುವಷ್ಟು ಶಕ್ತಿಶಾಲಿಯಾಗಿ ಹಾಗೆಯೇ ಪ್ರಭಾವಶಾಲಿಯಾಗಿ ಸಮಾಜವಾದ ಅಂತಕ್ಕಂಥದ್ದು ಇಪ್ಪತ್ತನೇ ಶತಮಾನದ ಹೊತ್ತಿಗೆ ಬೆಳೀತಾ ಹೋಗುತ್ತೆ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಸಮಾಜದಲ್ಲಿ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಂತೆ ಬೆಳೆಯುತ್ತಿದ್ದಂತೆ ಸಾಮಾಜಿಕ ಹಾಗೂ ಆರ್ಥಿಕ ಯೋಜನೆಗೆ ಹೆಚ್ಚಿನ ಬೆಂಬಲವೂ ಕೂಡ ಸಿಗ್ತಾ ಹೋಗುತ್ತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸಮಾಜವಾದವು ಬಂಡವಾಳಶಾಹಿ ವ್ಯವಸ್ಥೆಗೆ ಉತ್ತರವಾಗಿ ಅಥವಾ ವಿರೋಧವಾಗಿ ಅಥವಾ ಪ್ರತಿರೋಧವಾಗಿ ಸಮಾಜವಾದ ಅಂತಕ್ಕಂಥದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ಥಾಪಿತವಾಗುತ್ತೆ ಫ್ರಾನ್ಸಿನ ಫ್ರಾನ್ಸಿಸ್ ಬೆಬ್ಯೂಫ್ ನೋಯಲ್ ಈತ ಹೇಳ್ತಾನೆ ಸಂಪತ್ತಿನ ರಾಷ್ಟ್ರೀಕರಣ ಅಂದರೆ ಸಂಪತ್ತನ್ನು ಕೇವಲ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇಟ್ಕೊಳ್ಬಾರ್ದು ಅದನ್ನು ಕೇಂದ್ರೀಕರಿಸ್ಕೊಳ್ಬಾರ್ದು ಅದನ್ನು ರಾಜ್ಯ ಅಥವಾ ಸಮಾಜವೇ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಇದನ್ನು ಸಂಪತ್ತಿನ ರಾಷ್ಟ್ರೀಕರಣ ನ್ಯಾಷನಲೈಜೇಷನ್ ಆಫ್ ವೆಲ್ತ್ ಹಾಗೆಯೇ ಸೋಷಿಯಲ್ ಈಕ್ವಾಲಿಟಿ ಸಾಮಾಜಿಕ ಸಮಾನತೆ ಅಂದರೆ ಜಾತಿ ಮತ ಲಿಂಗ ವರ್ಣ ಮುಂತಾದ ಅಂಶಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಸಾಮಾಜಿಕ ಸಮಾನತೆ ಹಾಗೆಯೇ ಖಾಸಗಿ ಆಸ್ತಿಯ ಪದ್ಧತಿಯ ರದ್ದತಿಗೆ ಕರೆಯನ್ನು ಕೊಡ್ತಾನೆ ಫ್ರಾನ್ಸಿಸ್ ಬೆಬ್ಯೂಫ್ ನೋಯಲ್ ಅಂತಕ್ಕಂಥವರು ಈ ಒಂದು ಖಾಸಗಿ ಆಸ್ತಿ ಏನಿದೆ ಇದರ ರದ್ದತಿಗೆ ಕರೆಯನ್ನು ಕೊಡ್ತಾರೆ ಸಂಪತ್ತಿನ ರಾಷ್ಟ್ರೀಕರಣವಾಗಬೇಕು ಸಾಮಾಜಿಕ ಸಮಾನತೆ ಜಾರಿಗೆ ಬರಬೇಕು ಖಾಸಗಿ ಆಸ್ತಿನೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಕಾರಣ ಶೋಷಣೆಗೆ ಕಾರಣ ಹಾಗಾಗಿ ಖಾಸಗಿ ಆಸ್ತಿಯನ್ನು ರದ್ದುಪಡಿಸುವಂತೆ ಫ್ರಾನ್ಸಿನ ಫ್ರಾನ್ಸಿಸ್ ಬೆಬ್ಯೂಫ್ ನೋಯಲ್ ಅಂತಕ್ಕಂಥವರು ಪ್ರತಿಪಾದಿಸ್ತಾ ಹೋಗ್ತಾರೆ ಈತನನ್ನು ಸಮಾಜವಾದದ ಪಿತಾಮಹ ಅಂತಂದು ಕೂಡ ಕರೆಯಲಾಗತ್ತೆ ಫಾದರ್ ಆಫ್ ಸೋಷಿಯಾಲಿಸಮ್ ಸಮಾಜವಾದದ ಪಿತಾಮಹ ಅಂತ ಹೇಳಿಬಿಟ್ಟು ಫ್ರಾನ್ಸಿನ ಫ್ರಾನ್ಸಿಸ್ ನೋಯಲ್ ನೋಯಲ್ರವರನ್ನು ಕರೆಯಲಾಗುತ್ತೆ ಈ ಹಾಗೆಯೇನೆ ಸಾವಿರದ ಏಳ್ನೂರ ತೊಂಬತ್ತೇಳರಲ್ಲಿ ಫ್ರಾನ್ಸಿನ ಸರ್ಕಾರ ಈ ಒಂದು ಫ್ರಾನ್ಸಿಸ್ ಬೆಬ್ಯೂಫ್ ನೋಯಲ್ರವರನ್ನು ಗಲ್ಲಿಗೇರಿಸುತ್ತೆ ಇದಾದ ಮೇಲೆ ಇಂಗ್ಲೆಂಡಿನ ಮತ್ತೋರ್ವ ಚಿಂತಕ ಶ್ರೇಷ್ಠ ಚಿಂತಕ ಅಂತಂದರೆ ರಾಬರ್ಟ್ ಓವೆನ್ ಅಂದರೆ ನ್ಯೂ ಲೆನಾರ್ಕ್ ಮಿಲ್ ಏನಿತ್ತು ಆ ನ್ಯೂ ಲೆನಾರ್ಕ್ ಮಿಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ರಾಬರ್ಟ ಒನ್ ಈತ ಸಾವಿರದ ಏಳ್ನೂರ ಎಪ್ಪತ್ತೊಂದರಿಂದ ಸಾವಿರದ ಎಂಟುನೂರ ಐವತ್ತ ಎಂಟು ಈ ಒಂದು ಈತನ ಕಾಲಾವಧಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ರಾಬರ್ಟ ಒನ್ ಅಂತಕ್ಕಂತಹ ಚಿಂತಕ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತರವರೆಗೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಕಲೆ ವಿಜ್ಞಾನ ಮತ್ತು ಬೌದ್ಧಿಕ ಕ್ಷೇತ್ರಗಳಲ್ಲಾದಂತಹ ಬದಲಾವಣೆಗಳ ಪರಿಣಾಮವಾಗಿ ಮಧ್ಯಮ ವರ್ಗಗಳ ಪ್ರಭಾವ ಅಂತಕ್ಕಂಥದ್ದು ಹೆಚ್ಚಳವಾಗ್ತಾ ಹೋಗುತ್ತೆ ನಂತರ ಕೈಗಾರಿಕಾ ಕ್ರಾಂತಿಯಿಂದಾಗಿ ಬಂಡವಾಳಶಾಹಿ ವರ್ಗವೂ ಕೂಡ ಸಾಕಷ್ಟು ಏನು ಪ್ರಬಲವಾಗ್ತಾ ಹೋಗುತ್ತೆ ಇಪ್ಪತ್ತನೇ ಶತಮಾನದ ಹೊತ್ತಿಗೆ ಸಮಾಜವಾದವು ವ್ಯಕ್ತಿಗಳ ಮತ್ತು ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಬೀರುವಷ್ಟು ಪ್ರಭಾವಶಾಲಿಯಾಗಿ ಸಮಾಜವಾದ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ ಹಾಗೇನೇನೆ ಬ ಏನು ಸಾಮಾಜಿಕ ಹಾಗೂ ಆರ್ಥಿಕ ಯೋಜನೆಗೆ ಹೆಚ್ಚಿನ ಬೆಂಬಲವೂ ಕೂಡ ಸಿಗ್ತಾ ಹೋಗುತ್ತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸಮಾಜವಾದ ಬಂಡವಾಳಶಾಹಿ ವ್ಯವಸ್ಥೆಗೆ ಪರ್ಯಾಯವಾಗಿ ಉತ್ತರವಾಗಿ ಸ್ಥಾಪನೆಯಾಗುತ್ತೆ ಫ್ರಾನ್ಸಿನ ಫ್ರಾನ್ಸಿಸ್ ಬೆಬ್ಯೂಫ್ ನೋಯಲ್ ಸಂಪತ್ತಿನ ರಾಷ್ಟ್ರೀಕರಣ ಸಾಮಾಜಿಕ ಸಮಾನತೆ ಹಾಗೆಯೇ ಖಾಸಗಿ ಆಸ್ತಿಯ ರದ್ದತಿಗೆ ಕರೆಯನ್ನು ಕೊಡ್ತಾನೆ ಈತನನ್ನು ಸಮಾಜವಾದದ ಪಿತಾಮಹ ಅಂತೇಳ್ಬಿಟ್ಟು ಕರೆಯಲಾಗತ್ತೆ ಸಾವಿರದ ಏಳ್ನೂರ ತೊಂಬತ್ತೇಳರಲ್ಲಿ ಫ್ರಾನ್ಸ್ ಸರ್ಕಾರ ಈ ಫ್ರಾನ್ಸಿಸ್ ಬೆಬ್ಯೂಕ್ ನೋಯಲ್ರವರನ್ನು ಗಲ್ಲಿಗೇರಿಸುತ್ತೆ ಹಾಗೇನೇ ಇಂಗ್ಲೆಂಡಿನ ಶ್ರೇಷ್ಠ ಬಂಡವಾಳಶಾಹಿ ನ್ಯೂ ಲೆನಾರ್ಕ್ ಮಿಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥ ರಾಬರ್ಟ್ ವವೆನ್ ಕೂಡ ಸಮಾಜವಾದಿ ಸಮಾಜದ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ನೀಡಿದಂಥ ಮೊದಲ ಚಿಂತಕ ಈತ ತನ್ನ ಸ್ವಂತ ಮಿಲ್ನಲ್ಲಿಯೇ ಕಾರ್ಮಿಕರಿಗೆ ಕೆಲಸದ ಗಂಟೆಗಳ ಅವಧಿಯನ್ನು ನಿಗದಿ ಮಾಡಿಸ್ತಕ್ಕಂಥದ್ದು ವಸತಿ ಸೌಕರ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಆರೋಗ್ಯ ಸೌಲಭ್ಯ ವೇತನದಲ್ಲಿ ಹೆಚ್ಚಳ ಇನ್ನೂ ಹಲವಾರು ಸವಲತ್ತು ಮತ್ತು ಸೌಲಭ್ಯಗಳನ್ನು ನೀಡುವ ಮೂಲಕ ಇತರೆ ಬಂಡವಾಳಶಾಹಿ ವರ್ಗಕ್ಕೆ ರಾಬರ್ಟ್ ಒವೆನ್ ಮಾದರಿಯಾಗ್ತಾನೆ ಈತನನ್ನು ಇಂಗ್ಲೆಂಡಿನ ಪ್ರಜಾಸತ್ತಾತ್ಮಕ ಸಮಾಜವಾದದ ಪಿತಾಮಹ ಅಂತಂದು ಕೂಡ ಕರೆಯಲಾಗತ್ತೆ ಹಾಗೆಯೇ ಫ್ರಾನ್ಸಿನ ಖ್ಯಾತ ಸಮಾಜವಾದಿ ಚಿಂತಕ ಸೈಂಟ ಸೈಮನ್ ತನ್ನ ಗ್ರಂಥವಾದಂತಹ ಅರಿಆರ್ಗನೈಜೇಷನ್ ಆಫ್ ಯುರೋಪಿಯನ್ ಸೊಸೈಟಿಯಲ್ಲಿ ಈತ ಹೇಳ್ತಾ ಹೋಗ್ತಾನೆ ಸ್ವತಃ ಸಂಪಾದಿಸದೇ ಬರ್ತಕ್ಕಂತಹ ಸಂಪತ್ತನ್ನು ಹೊಂದುವುದನ್ನು ಕಟುವಾಗಿ ಟೀಕೆ ಮಾಡ್ತಾನೆ ಈತನು ಕೂಡ ಖಾಸಗಿ ಆಸ್ತಿಯನ್ನು ರದ್ದುಪಡಿಸುವಂತೆ ಒತ್ತಾಯಿಸಿದ್ದು ಬಂಡವಾಳಶಾಹಿ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಈತನು ಕೂಡ ಪ್ರತಿಪಾದಿಸ್ತಾ ಹೋಗ್ತಾನೆ ಹಾಗೆಯೇ ಮತ್ತೋರ್ವ ಫ್ರಾನ್ಸಿನ ಚಿಂತಕನಾದಂತಹ ಚಾರ್ಲ್ಸ್ ಪ್ಯೂರಿಯರ್ ಕೂಡ ಈತ ಹೇಳ್ತಾ ಹೋಗ್ತಾನೆ ಸಮಾಜವಾದಿ ಸಿದ್ಧಾಂತದ ಬಗ್ಗೆ ಚಾರ್ಲ್ಸ್ ಪ್ಯೂರಿಯರ್ ಅವರು ಕೂಡ ಸಮಾಜವಾದಿ ಸಿದ್ಧಾಂತದ ಬೆಳವಣಿಗೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾರೆ ಈತ ಕಾರ್ಮಿಕರನ್ನು ಪ್ರತಿಯೊಂದು ಗುಂಪಿನಲ್ಲೂ ಕೂಡ ಸಾವಿರದ ಆರುನೂರ ಇಪ್ಪತ್ತು ಜನರಿರುವಂತೆ ಪುನರ್ ಸಂಘಟನೆಗೊಳಿಸಿ ಉತ್ಪಾದನೆ ಮಾಡುವಂತೆ ಕರೆಯನ್ನು ಕೂಡ ನೀಡುತ್ತಾನೆ ಇಂತಹ ಉತ್ಪಾದನಾ ಘಟಕದಲ್ಲಿ ಎಲ್ಲರಿಗೂ ಕೂಡ ಕಾಮನ್ ಆದಂತಹ ಮೆಸ್ ವ್ಯವಸ್ಥೆ ಇದ್ದು ಉತ್ಪಾದಿಸಿದ ನಂತರ ಬಂದಂತಹ ಲಾಭವನ್ನು ಮುಖ್ಯವಾಗಿ ಏನು ಹನ್ನೆರಡನೇ ಐದು ಭಾಗ ಕಾರ್ಮಿಕ ವರ್ಗಕ್ಕೆ ಕೊಡಬೇಕಂದ್ರೆ ಹನ್ನೆರಡು ರೂಪಾಯಿಗಳ ಆದಾಯ ಬಂದರೆ ಐದು ರೂಪಾಯಿಗಳನ್ನು ಅದರಲ್ಲಿ ಕಾರ್ಮಿಕರಿಗೆ ಕೊಡಬೇಕು ಹನ್ನೆರಡರಲ್ಲಿ ನಾಲ್ಕು ರೂಪಾಯಿಗಳನ್ನು ಅಂದರೆ ನಾ ಹನ್ನೆರಡನೇ ನಾಲ್ಕರಷ್ಟನ್ನು ಬಂಡವಾಳಶಾಹಿಗೆ ಕೊಡಬೇಕು ಇನ್ನುಳಿದಂಥ ಹನ್ನೆರಡನೇ ಮೂರರಷ್ಟನ್ನು ಅಂದರೆ ಹನ್ನೆರಡು ರೂಪಾಯಿಗಳಲ್ಲಿ ಮೂರು ರೂಪಾಯಿಗಳನ್ನು ಬುದ್ಧಿಯನ್ನು ಉಳ್ಳಂತಹ ಉಳ್ಳ ಕೌಶಲ್ಯವನ್ನು ಉಳ್ಳಂತಹ ಬುದ್ಧಿವಂತ ಕಾರ್ಮಿಕರಿಗೆ ಹಂಚಬೇಕು ಅಂತಂದು ಸ ಚಾರ್ಲ್ಸ್ ಪ್ಯೂರಿಯರ್ ಕರೆಯನ್ನು ಕೊಡ್ತಾರೆ ಮತ್ತೊಬ್ಬ ರಾಜಕೀಯ ಚಿಂತಕ ಜಾನ್ ಗ್ರೇ ಕೂಡ ಸಮಾಜವಾದವನ್ನು ವೈಜ್ಞಾನಿಕವಾಗಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ದು ಈತ ಶ್ರೀಮಂತ ವ್ಯಕ್ತಿ ಅಥವಾ ಬಂಡವಾಳಶಾಹಿ ಏನನ್ನೂ ತೊಡಗಿಸದೆ ಎಲ್ಲವನ್ನ ಕೂಡ ತಗೊಳ್ತಾನೆ ಆದರೆ ಒಬ್ಬ ಬಡ ವ್ಯಕ್ತಿ ಅಥವಾ ಕಾರ್ಮಿಕ ಎಲ್ಲವನ್ನ ಕೂಡ ತೊಡಗಿಸ್ಬಿಟ್ಟು ಏನನ್ನೂ ಕೂಡ ಪಡೆಯೋದಿಲ್ಲ ಅಂಥೇಳಿದ್ದು ಕೈಗಾರಿಕಾ ಸಮಾಜದಲ್ಲಿ ಕಾರ್ಮಿಕರಿಂದ ಉತ್ಪಾದಿಸಲ್ಪಟ್ಟಂತಹ ಐದು ರೂಪಾಯಿಗಳ ಆದಾಯ ಬಂದರದಲ್ಲಿ ನಾಲ್ಕು ರೂಪಾಯಿಗಳಷ್ಟು ಸಂಪತ್ತನ್ನು ಬಂಡವಾಳಶಾಹಿ ಸಂಪೂರ್ಣವಾಗಿ ದೋಚುತ್ತೆ ಹೇಳಿಬಿಟ್ಟು ಟೀಕೆಯನ್ನು ಮಾಡ್ತಾ ಹೋಗ್ತಾನೆ ಇವರಲ್ಲದೆ ಸಮಾಜವಾದದ ಬೆಳವಣಿಗೆಗೆ ಸಾಕಷ್ಟು ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಮತ್ತು ಯುರೋಪಿನ ಚಿಂತಕರುಗಳು ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಹೋಗ್ತಾರೆ ಮುಖ್ಯವಾಗಿ ಪ್ರೌಢಾನ್ ಥಾಮಸ್ ಆಫ್ಸ್ಕಿನ್ ವಿಲಿಯಂ ಥಾಮ್ಸನ್ ಆರ್ ಎಚ್ ಥಾವನೆ ಜಿ ಡಿ ಎಚ್ ಕೋಲ್ ಕ್ಲೆಮೆಂಟ್ ಅಟ್ಲಿ ಮೊದಲಾದವರು ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಇವರನ್ನು ಯುಟೋಪಿಯನ್ ಸಮಾಜವಾದಿಗಳು ಅಂತಂದು ಕೂಡ ಕರೆಯಲಾಗುತ್ತೆ ಹಾಗಾದರೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತರವರೆಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಹೋಗುತ್ತೆ ಹಾಗೇನೇ ಆ ಇಂಗ್ಲೆಂಡಿನಲ್ಲಿ ಸ ಆ ಯುರೋಪಿನ ರಾಷ್ಟ್ರಗಳಲ್ಲಿ ಸಂಭವಿಸಿದಂತಹ ಒಂದು ಕೈಗಾರಿಕಾ ಕ್ರಾಂತಿಯಿಂದಾಗಿ ಮುಖ್ಯವಾಗಿ ಸಂಪತ್ತು ಕೆಲವೇ ಕೆಲವು ಬಂಡವಾಳಶಾಹಿಗಳ ಕೈಯಲ್ಲಿ ಕೇಂದ್ರೀಕರಣವಾಗ್ತಾ ಹೋಯಿತು ಬಡವರು ಮತ್ತಷ್ಟು ಬಡವರಾಗ್ತಾನೆ ಹೋದರು ದರಿದ್ರವನ್ನು ಹೊಂದ್ತಾ ಹೋದರು ಶ್ರೀಮಂತರು ಆಗರ್ಭ ಶ್ರೀಮಂತರಾಗ್ತಾ ಹೋದರು ಅಂದರೆ ಬಂಡವಾಳಶಾಹಿ ವರ್ಗ ಅಂದರೆ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಅಂತಕ್ಕಂಥ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು ಕಾರ್ಮಿಕ ವರ್ಗ ನಿರುದ್ಯೋಗಿಗಳಾಗಿ ಅಂದರೆ ಯಂತ್ರಗಳನ್ನು ಯಾವಾಗ ಹೆಚ್ಚಿನದಾಗಿ ಬಳಕೆ ಮಾಡಲಾಯಿತು ಉತ್ಪಾದನಾ ಉದ್ದೇಶಗಳಿಗಾಗಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಕಾರ್ಮಿಕ ವರ್ಗ ನಿರ ಏನು ನಿರುದ್ಯೋಗಿಗಳಾಗ್ತಾರೆ ಹಾಗೇನೇನೆ ಆ ಆದಾಯ ಮತ್ತು ಸಂಪತ್ತು ಅಂತಕ್ಕಂಥದ್ದು ಸಮಾಜದಲ್ಲಿ ಏನು ಸಮಾನವಾಗಿ ಹಂಚಲ್ಪಡೋದಿಲ್ಲ ಅಸಮಾನವಾಗಿ ಹಂಚಲ್ಪಡುತ್ತೆ ಇದರ ಅರ್ಥ ಏನಪ್ಪ ಅಂತಂದರೆ ಉತ್ಪಾದನಾ ಮತ್ತು ವಿತರಣೆ ಏನಿದೆ ಇದೆಲ್ಲವೂ ಕೂಡ ಸಾಧನಗಳೆಲ್ಲವೂ ಕೂಡ ಶ್ರೀಮಂತ ವರ್ಗದವರ ಕೈಯಲ್ಲಿ ಸೇರ್ತಾ ಹೋಗುತ್ತೆ ಇದರಿಂದಾಗಿ ದಿನೇ ದಿನೇ ಅಸಮಾನತೆ ಮತ್ತು ತಾರತಮ್ಯ ಶೋಷಣೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಇದರ ಪರಿಣಾಮವಾಗಿ ಸಮಾಜವಾದದ ಪರಿಕಲ್ಪನೆ ಅಂತಕ್ಕಂಥದ್ದು ಬೆಳೆದು ಬರುತ್ತೆ ಆ ಒಂದು ವ್ಯವಸ್ಥೆಯಿಂದಾಗಿ ಸಾಕಷ್ಟು ಆವಾಗೇನು ವ್ಯಕ್ತಿವಾದ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಗಳಿತ್ತು ಕೈಗಾರಿಕಾ ಕ್ರಾಂತಿ ಸಂಭವಿಸಿದ ಮೇಲೆ ಬಂಡವಾಳಶಾಹಿಗಳು ಸಾಕಷ್ಟು ಪ್ರಭಾವಶಾಲಿಗಳಾಗ್ತಾ ಹೋಗ್ತಾರೆ ಆ ಪ್ರಭಾವಶಾಲಿಗಳಾಗ್ತಾ ಹೋದಾಗೇನೇನೆ ಮುಖ್ಯವಾಗಿ ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿ ಕಾರ್ಮಿಕ ವರ್ಗ ಎದುರಿಸಬೇಕಾಗತ್ತೆ ಬಡತನ ಹಸಿವು ನಿರುದ್ಯೋಗ ಸಾಕಷ್ಟು ಕಾಯಿಲೆಗಳು ಅಸಮಾನತೆ ಇವೆಲ್ಲವೂ ಕೂಡ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಮುಖ್ಯವಾಗಿ ಶೋಷಣೆ ಅಂದರೆ ಬಂಡವಾಳಶಾಹಿ ವರ್ಗ ಕಾರ್ಮಿಕ ವರ್ಗವನ್ನು ನಿರಂತರವಾಗಿ ಶೋಷಣೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಜನಗಳು ಅಥವಾ ಕಾರ್ಮಿಕರು ಅಥವಾ ಆಗಿದ್ದಂತಹ ಏನು ಜನಗಳು ಈ ಬಂಡವಾಳಶಾಹಿ ಮತ್ತು ವ್ಯಕ್ತಿವಾದದಲ್ಲಿ ತಮಗಿದ್ದಂಥ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾ ಹೋದರು ಹಾಗಾಗಿ ಆ ವ್ಯಕ್ತಿವಾದವನ್ನು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಇವರೆಲ್ಲರೂ ಕೂಡ ವಿರೋಧಿಸ್ತಾ ಹೋದರು ಅಂದರೆ ಸಾಕಷ್ಟು ಚಿಂತಕರು ಕೂಡ ವ್ಯ ಏನು ಬಂಡವಾಳಶಾಹಿಯನ್ನು ವಿರೋಧಿಸ್ತಾ ಹೋದರು ನಾನೀಗಾಗಲೇ ಹೇಳಿದೆ ಇಂಗ್ಲೆಂಡಿನ ಜರ್ಮನಿಯ ಫ್ರಾನ್ಸಿನ ಚಿಂತಕರು ಸಾಕಷ್ಟು ಇದನ್ನು ವಿರೋಧಿಸ್ತಾ ಹೋಗ್ತಾರೆ ಇವರಿಂದಾಗಿಯೇ ಈ ಒಂದು ಆಧುನಿಕ ಕಾಲದ ಸಮಾಜವಾದ ಅಂತಕ್ಕಂಥದ್ದು ಬೆಳೆದು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸಬಹುದಾಗಿದ್ದು ಒಟ್ಟಾರಿಯಾಗಿ ಸಮಾಜವಾದ ಅಂತಕ್ಕಂಥದ್ದೇನಿದೆ ಈ ಸಮಾಜವಾದದ ಬೆಳವಣಿಗೆಗೆ ಸಾಕಷ್ಟು ಜನ ಚಿಂತಕರುಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಹಾಗಾದರೆ ಈ ಒಂದು ಸಮಾಜವಾದ ಅಂತಕ್ಕಂತಹ ಪದ ಸಾವಿರದ ಎಂಟುನೂರ ಮೂವತ್ತ ಮೂರರಲ್ಲಿ ಮೊದಲು ಪೂರ್ಮನ್ ಗಾರ್ಡಿಯನ್ ಪತ್ರಿಕೆಯಲ್ಲಿ ಏನು ಪ್ರಕಟವಾಗತ್ತೆ ಅದಾದ ಮೇಲೆ ರಾಬರ್ಟ್ ಓವೆನ್ ವಿಶೇಷವಾಗಿ ಹಾಗೆಯೇ ಉದಾರವಾದಿಗಳು ಬಂಡವಾಳಶಾಹಿ ಹಾಗೆಯೇ ಬಂಡವಾಳಶಾಹಿ ವ್ಯವಸ್ಥೆಯನ್ನು ವಿರೋಧಿಸ್ತಾರೆ ಸಮಾಜವಾದ ಮತ್ತು ಸಮಾಜವಾದಿಗಳು ಅಂತಕ್ಕಂತಹ ಪರಿಕಲ್ಪನೆಯನ್ನು ಬೆಳೆಸ್ತಾ ಹೋಗ್ತಾರೆ ಇದಾದ ಮೇಲೆ ರಾಬರ್ಟ್ ಓವೆನ್ರವರ ರವರ ನೇತೃತ್ವದಲ್ಲಿ ಮುಖ್ಯವಾಗಿ ಏನು ಆನ್ ಅಸೋಸಿಯೇಷನ್ ಆಫ್ ಆಲ್ ಕ್ಲಾಸಸ್ ಅಂಡ್ ನೇಷನ್ಸ್ ಅಂತಕ್ಕಂಥ ಅದಾದ ಮೇಲೆ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ವ್ಯಾಪಕವಾಗಿ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾ ಹೋಗುತ್ತೆ ಇದಿಷ್ಟೂ ಕೂಡ ಈ ಒಂದು ಸಮಾಜವಾದದ ಬೆಳವಣಿಗೆಯ ಬಗ್ಗೆ ಇರತಕ್ಕಂತಹ ಒಂದು ವಿವರಣೆ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕಾಗತ್ತೆ ಸಮಾಜವಾದ ಅಂತಕ್ಕಂಥದ್ದು ಆಧುನಿಕ ಕಾಲದಲ್ಲಿ ಹತ್ತೊಂಬತ್ತನೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಜನಪ್ರಿಯವಾದಂಥ ಒಂದು ರಾಜಕೀಯ ಸಿದ್ಧಾಂತವಾಗಿದ್ದರೂ ಕೂಡ ಪ್ರಾಚೀನ ಕಾಲ ಮಧ್ಯಮ ಯುಗ ಹಾಗೇನೇ ಆ ಹದಿನೆಂಟನೇ ಶತಮಾನಗಳಲ್ಲಿ ವಿಶೇಷವಾಗಿ ಈ ಒಂದು ಸಮಾಜವಾದ ಅಂತಕ್ಕಂಥ ತನ್ನದೇ ಆದಂಥ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಹೊಂತ ಬರುತ್ತೆ ಒಂದು ವ್ಯವಸ್ಥಿತ ಸಿದ್ಧಾಂತವಾಗಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಸಮಾಜವಾದ ಅಂತಕ್ಕಂಥದ್ದು ಜನಪ್ರಿಯತೆಯನ್ನು ಕಂಡಿರತಕ್ಕಂಥದನ್ನು ನಾವು ಗಮನಿಸಬಹುದಾಗಿದೆ ಇದಿಷ್ಟು ಕೂಡ ಸಮಾಜವಾದದ ಬೆಳವಣಿಗೆ ಅಂದರೆ ಪ್ರಾಚೀನ ಕಾಲದಿಂದ ಯಾವ ರೀತಿಯಾಗಿ ಹಂತ ಹಂತವಾಗಿ ಬೆಳೆದು ಬಂದು ಅಲ್ಲೆಲ್ಲೂ ಕೂಡ ವ್ಯವಸ್ಥಿತ ಸಿದ್ಧಾಂತವಾಗಿ ಅಸ್ತಿತ್ವಕ್ಕೆ ಬರಲಿಕ್ಕೆ ವಿಫಲವಾಗುತ್ತೆ ಆದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಒಂದು ವ್ಯವಸ್ಥಿತ ರಾಜಕೀಯ ಸಿದ್ಧಾಂತವಾಗಿ ತನ್ನ ಅಸ್ತಿತ್ವವನ್ನು ಸಮಾಜವಾದ ಕಂಡುಕೊಳ್ಳುತ್ತೆ